ಕೆಜಿಎಫ್ ಬೆಮಿಲ್ ಕಾರ್ಖಾನೆಯನ್ನು ಖಾಸಗೀಕರಣ ಮಾಡುವುದನ್ನು ವಿರೋಧಿಸಿ ಕಾರ್ಮಿಕ ಸಂಘಟನೆಗಳು ಕಾರ್ಖಾನೆ ಮುಂದೆ ಪ್ರತಿಭಟನೆ ಆರಂಭಿಸಿವೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿವೆ. ಅರವತ್ತರ ದಶಕದಲ್ಲಿ ಆರಂಭವಾದ ಬೆಮಿಲ್ ಕಾರ್ಖಾನೆಯನ್ನು ಕೇಂದ್ರ ಸರ್ಕಾರ ಖಾಸಗೀಕರಣ ಮಾಡಲು ನಿರ್ಧರಿಸಿದೆ. ಕಳೆದ ಒಂದು ವರ್ಷದ ಹಿಂದೆಯೇ ಖಾಸಗೀಕರಣಗೊಳಿಸಲು ಕೇಂದ್ರ ಸರ್ಕಾರ ತೀರ್ಮಾನ ಕೈಗೊಂಡಿದ್ದು ಸಾರ್ವಜನಿಕ ಉದ್ಯಮಗಳ ಪೈಕಿ ಬೆಮಿಲ್ ಲಾಭ ಮಾಡುತ್ತಿದೆ, ಸಾವಿರಾರು ಮಂದಿಗೆ ಉದ್ಯೋಗ ಕಲ್ಪಿಸಿದೆ. ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ಬೆಮಿಲ್ ಕಾರ್ಖಾನೆಯ ಕಾರ್ಮಿಕರ ಸಂಘದ ಅಧ್ಯಕ್ಷ ಆಂಜನೇಯ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಖಾಸಗೀಕರಣ ಮಾಡಲು ಕಾರ್ಮಿಕರು ಅವಕಾಶ ನೀಡುವುದಿಲ್ಲ, ಕಾರ್ಖಾನೆ ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡುತ್ತಿವೆ, ಆರಂಭದಿಂದಲೂ ಲಾಭ ಮಾಡುತ್ತಿರುವ ಕಾರ್ಖಾನೆಯನ್ನು ಖಾಸಗೀಕರಣ ಮಾಡುವ ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ಸಮರಶೀಲ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಖಂಡಿತ ಅದನ್ನು ನಾವು ಟೂತನ್ನ ಎಲ್ಲ ಅಪೋಸ್ ಮಾಡ್ತಾ ಇದ್ವಿ. ಬಿಎಂಎಲ್ ಬಂದು ಪ್ರಾಫಿಟ್ ಮೇಕಿಂಗ್ ಕಂಪನಿ, ಇದು ಸುಮಾರು ಬಿಎಂಎಲ್ ಕೆಜಿಎಫ್ ನ ಸ್ಟಾರ್ಟ್ ಆಗಿದ್ದು ಇಂದ ಇರಾ 1967 ಅಂದಿನಿಂದ ಇಂದಿನವರೆಗೂ ನಾವು ಪ್ರಾಫಿಟ್ ಮಾಡ್ಕೊಂಡೇ ಬಂದಿದ್ದೀವಿ. ಇಂದ ನೇಮ್ ಆಫ್ ಡಿವಿಡೆಂಟ್ ಅಂಡ್ ಟ್ಯಾಕ್ಸ್ ಮುಖಾಂತರ ಕೋಟ್ಯಾಂತರ ರೂಪಾಯಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದೀವಿ. ಇಂಥ ಒಂದು ಪ್ರಾಫಿಟ್ ಮೇಕಿಂಗ್ ಕಂಪನಿನ ಏನು ಎನ್ ಡಿ ಎ ಗೌರ್ಮೆಂಟ್ ಪ್ರೈವೇಟ್ ಮಾಡಬೇಕು ಅಂತ ಹೊರಟಿದ್ದಾರೋ ಅದನ್ನು ನಾವು ಖಂಡಿತ ಖಂಡಿಸ್ತಾ ಇದ್ದೀವಿ. ನಾವು 2016 ಅಕ್ಟೋಬರಿಂದ ಸತತವಾಗಿ ಹೋರಾಟನೇ ಮಾಡ್ತಾನೆ ಬಂದಿದ್ದೀವಿ. ಇವಾಗ ಒಂದು ತಿಂಗಳು ಫೆಬ್ರವರಿ 16 March 15 ನಾವು ಒಂದು ತಿಂಗಳು ಹೋರಾಟ ನಾವು ರಿಲೇ ದಾಳನ ಹಾಕ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಕೋಲಾರ ಡಿಸ್ಟಿಕ್ ಎಲ್ಲ MLS MLC ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಎಲ್ಲರನ್ನು ಭೇಟಿ ಮಾಡಿದ್ದೀವಿ, ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಅವ್ರು ನಮ್ಗೆ ಸಹಾಯ ಮಾಡ್ತೀವಿ, ನಿಮ್ಮ ಜೊತೆ ನಾವು ಹೋರಾಟಕ್ಕೆ ಬರ್ತೀವಿ ಅಂತ ಕೂಡ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಖಂಡಿತ ಈ ಹೋರಾಟ ನಮ್ಗೆ ಜಯ ಸಿಕ್ಕುತ್ತೆ. ನಾವು ಈ ಸೆಂಟ್ರಲ್ ಗೌರ್ಮೆಂಟ್ ಏನು ತೀರ್ಮಾನ ತಗೊಂಡಿದ್ದಾರೋ ಅದನ್ನು ಹಿಮ್ಮೆಟ್ಟಿಸುತ್ತೇವೆ ಅಂತ ಹೇಳುತ್ತಾ ಇವತ್ತು ನಮ್ಮ ಕೋಲಾರ ಜಿಲ್ಲೆನವರು ನಮ್ಮ ಡಿಸ್ಟಿಕ್ ಬಂದು ಕೂಡ ಈ BML ಪ್ರೈವೇಟೈಸೇಷನ್ ಸಬ್ಜೆಕ್ಟ್ನಲ್ಲಿ ಕೋಲಾರ ಡಿಸ್ಟಿಕ್ನ ಎಲ್ಲ ಪೊಲಿಟಿಕಲ್ ಲೀಡರ್ಸ್ ಇರ್ರೆಸ್ಪೆಕ್ಟಿವ್ ಪೊಲಿಟಿಕಲ್ ಪಾರ್ಟೀಸ್ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಸಂಘ ಸಂಸ್ಥೆಗಳು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ.